ಸಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ನೈವೇದ್ಯ ಪ್ರಕರಣದಲ್ಲಿ 12ನೇ ಪದ್ಯ. ಕ್ಲೇಶ ಮೋಹ ಜ್ಞಾನ ದೋಷ ವಿನಾಶಕ ವಿರಿಚಾಂಡದೊಳಗ ಆಕಾಶದೋಪಾದಿಯಲ್ಲಿ ತುಂಬಿಹ ಎಲ್ಲ ಕಾಲದಲ್ಲಿ ಘಾಸಿಗೊಳಿಸದೆ ನತರ ನಾನಾಯಾಸ ಸಂರಕ್ಷಿಸುವ ಮಹಾಕರುಣಾ ಸಮುದ್ರ ಪ್ರಸನ್ನವದನಾಂಭೋಜ ಸುರರಾಜ ವೈರಾಜ. ಪರಮಾತ್ಮ ಎಂಥವನು ಅಂತ ಹೇಳ್ತಾ ಇದ್ದಾರೆ. ಕ್ಲೇಶ ಕಷ್ಟ ದುಃಖ ಸಂಕಟ ವ್ಯಥೆ ನೋವು ಇದ್ಯಾವುದು ಎಂದೂ ಯಾವತ್ತೂ ಪರಮಾತ್ಮನಿಗಿಲ್ಲ, ಎಂದೂ ಯಾವತ್ತೂ ಪರಮಾತ್ಮನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೋಹ ನಾನು ನನ್ನದು ಅನ್ನುವಂಥ ಪ್ರೀತಿಯ ಭ್ರಾಂತಿಯೂ ಪರಮಾತ್ಮನಿಗಿಲ್ಲ. ಅಜ್ಞಾನ ಅಜ್ಞಾನವಂತೂ ಸರ್ವಥಾ ಎಂದೂ ಇಲ್ಲ. ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮನಿಗೆ ಅಜ್ಞಾನ ಎಲ್ಲಿದೆ? ಅಜ್ಞಾನವು ಪರಮಾತ್ಮನಲ್ಲಿ ಇಲ್ಲವೇ ಇಲ್ಲ. ದೋಷ ವಿನಾಶಕ, ಭಕ್ತರ ದೋಷಗಳನ್ನು ಪಾಪಗಳನ್ನು ನಾಶ ಮಾಡುವವನು ಅವನು. ವಿರಿಂಚಾಂಡದೊಳಗು 50 ಯೋಜನ ಕೋಟಿ ಬ್ರಹ್ಮಾಂಡದಲ್ಲಿ ಹೇಗೆ ಆಕಾಶ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆಯೋ ಹಾಗೆ ಪರಮಾತ್ಮ ಸರ್ವಕಾಲದಲ್ಲಿ ಸದಾ ಅವಕಾಶಪ್ರದನಾಗಿ ತುಂಬಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ವಿರಿಂಚಾಂಡದೊಳಗೆ ಆಕಾಶದೋಪಾದಿಯಲ್ಲಿ ತುಂಬಿಹ ಎಲ್ಲ ಕಾಲದಲ್ಲಿ, ಆಕಾಶ ಹೇಗೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆಯೋ ಹಾಗೆ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅವನಿಲ್ಲದೇ ಇರುವಂತಹ ಸ್ಥಳ ಈ ಬ್ರಹ್ಮಾಂಡದ ಒಳಗಾಗಲಿ ಹೊರಗಾಗಲಿ ಇಲ್ಲವೇ ಇಲ್ಲ. ಸರ್ವತ್ರದಲ್ಲಿ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಘಾಸಿಗೊಳಿಸದೆ ನತರ ನಾನಾಯಾಸ ಹೇಳ್ತಾ ಇದ್ದಾರೆ. ಯಾರು ನತರ ಅಂದರೆ ಸ್ತುತಿಸುವರ, ನಮಸ್ಕಾರ ಮಾಡುವಂತಹ ಭಕ್ತರನ್ನು ನಾನಾಯಾಸ ಅನೇಕ ಕಷ್ಟ ದುಃಖಗಳಿಂದ ಘಾಸಿಗೊಳಿಸದೆ. ಇದು ನೋಡಿ ಪರಮಾತ್ಮ ಎಂಥವನಿದ್ದಾನೆ ಅಂದರೆ, ಯಾರು ಭಕ್ತರಿದ್ದಾರೆಯೋ, ಯಾರು ಅವನ ಭಕ್ತರಾಗಿದ್ದಾರೆಯೋ, ಯಾರು ಅವನ ಸ್ಮರಣೆಯನ್ನು ಸತತ ಮಾಡ್ತಾ ಇದ್ದಾರೆಯೋ ಅಂಥವರಿಗೆ ಪರಮಾತ್ಮ ಕಷ್ಟ ದುಃಖಗಳಿಂದ ಘಾಸಿಗೊಳಿಸುವುದಿಲ್ಲ, ನೋವು ಮಾಡುವುದಿಲ್ಲ. ನತರ ಅಂತ ಹೇಳ್ತಾ ಇದ್ದಾರೆ. ನತರ ಅಂದರೆ ನಮಸ್ಕರಿಸುವ ಭಕ್ತರನ್ನು ನಾನಾ ಆಯಾಸಗಳಿಂದ, ನಾನಾ ನೋವುಗಳಿಂದ ಅವರಿಗೆ ಆಯಾಸಗೊಳಿಸದೆ, ಬಳಲಿಸದೆ, ದುಃಖ ಕೊಡದೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ. ಸಂರಕ್ಷಿಸುವ ಅಂತ ಹೇಳ್ತಾ ಇದ್ದಾರೆ. ಮಹಾಕರುಣಾ ಸಮುದ್ರ ನೋಡ್ರಿ, ಕರುಣಾ ಸಮುದ್ರ ಅಂತ ಇದ್ದಾರೆ. ಈ ಪ್ರಪಂಚದಲ್ಲಿ ಪರಮಾತ್ಮನ ಹೊರತು ಯಾರೂ ಕರುಣಾ ಸಮುದ್ರರಲ್ಲ. ಸಿಟ್ಟು ಬಂದೆ ಒಂದು ಯಾವಾಗಾದರೂ ಒಂದು ಸಿಟ್ಟು ಬರುತ್ತೆ ಇರುತ್ತೆ. ಆದರೆ ಪರಮಾತ್ಮ ಹೀಗಿದ್ದಾನೆ ಅಂದರೆ ತಾಯಿ ಅಂತ ಇದ್ದಾನೆ. ತಾಯಿ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಸಿಟ್ಟು ಮಾಡಿದಂತೆ ಇದು ಮಾಡಿ ಆಮೇಲೆ ಏನು ಮಾಡ್ತಾಳೆ, ಇವತ್ತಿಲ್ಲ ನಾಳೆ ಸುಧಾರಿಸಿಯಾನು ನನ್ನ ಮಗ ಅಂಥೇಳಿ ನೋಡ್ರಿ, ಒಂದು ಸ್ವಲ್ಪ ಬೈದ ತಕ್ಷಣ ಮತ್ತೆ ಅದಕ್ಕೆ ಮುಂದಾಳೆ, ಅಯ್ಯೋ ಬೈದ್ನಲ್ಲಪ್ಪ ಎಷ್ಟು ಬೈದೆ ನನ್ನ ಕೂಸಿಗೆ. ಇದು ತಾಯಿಯ ಸ್ವಭಾವ. ತಪ್ಪು ಮಾಡಿದಾಗ ಘಾಸಿಗೊಳಿಸ್ಬೇಕು ಅಥವಾ ನೋವಾಗಬೇಕು ಅಂತ ಬೈಯೋದಿಲ್ಲ ಅವಳು. ತನ್ನ ಮಗು ಸರಿಯಾದ ಮಾರ್ಗವನ್ನು ಹಿಡಿಯಲಿ, ಒಳ್ಳೆಯ ಮಾರ್ಗವನ್ನು ಹಿಡಿಯಲಿ, ತಪ್ಪು ದಾರಿ ಹಿಡಿಯುವುದು ಬೇಡ ಅಂಥೇಳಿ ಆ ಮಗುವಿಗೆ ಆ ದಾರಿಯಿಂದ ತರ್ತಾಳೆ. ನೋಡ್ರಿ, ಬೈದ ಸ್ವಲ್ಪ ಬೈದಿರ್ತಾಳೆ, ಆಮೇಲೆ ಅವಳಿಗೇ ತ್ರಾಸಾಗತ್ತೆ, ಅಯ್ಯೋ ನನ್ನ ಕೂಸಿಗೆ ನಾನು ಬೈದ್ನಲ್ಲಪ್ಪ ಅಂತೆ. ಮತ್ತೆ ಅದನ್ನು ಎತ್ಕೊಂಡು ಮುದ್ದು ಮಾಡಿ ಹಾಗೆ ಪರಮಾತ್ಮ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನೋಡ್ರಿ, ನಾವು ಸಾಮಾನ್ಯರಾದ್ದರಿಂದ ಅನೇಕ ಪಾಪಗಳು ಮಾಡ್ತೇವೆ, ಅದನ್ನು ಕ್ಷಮಿಸ್ತಾನೆ. ಅವನಿಗೆ ನಮಸ್ಕರಿಸಿದಾಗ ಭಕ್ತಿಯಿಂದ ಅವನಿಗೆ ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮ ಸ್ವಾಮಿ ಅಂತ ಹೇಳಿ ಅವನಿಗೆ ನಮಸ್ಕಾರ ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಎಲ್ಲ ಪಾಪಗಳನ್ನು ನಾಶ ಮಾಡಿ ಅವರ ದುಃಖಗಳನ್ನು ದೂರ ಮಾಡಿ ಅವರನ್ನು
ನೋಡ್ರಿ, ನೋವು ಕಷ್ಟ ದುಃಖಗಳಿಂದ ಬಳಲಿಸದೆ ಅವನ ರಕ್ಷಣೆ ಮಾಡ್ತಾನೆ. ಯಾಕೆ ಅಂದರೆ ಮಹಾಕರುಣಾನಿಧಿ ಅಂತ ಹೇಳ್ತಾ ಇದ್ದ. ಹೇಳ್ತಾರೆ ಅವನ ಮುಖ ಹೇಗಿದೆ ಅಂದರೆ ಕರುಣಾ ಸಮುದ್ರನ ಮುಖ ಅರಳಿದ ಕಮಲದಂತೆ ಇದೆ ಅಂತೆ. ಆನಂದ ಸಮುದ್ರನಾಗಿದ್ದಾನೆ, ಆನಂದ ಮುಖ ಕಮಲವುಳ್ಳವಂತಹ ದೇವತೆಗಳ ಸ್ವಾಮಿಯಾದಂತಹ ಇಡೀ ಬ್ರಹ್ಮಾಂಡದಲ್ಲಿ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಈ ಪರಮಾತ್ಮನನ್ನು ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಕನ್ನಡಿಯ ಕೈ ಪಿಡಿದು ನೋಳ್ಪನ ಕಣ್ಣುಗಳ ಕಂಡಲ್ಲಿಗೆರಗದೆ ತನ್ನ ಪ್ರತಿಬಿಂಬವನೆ ಕಾಂಬುವ ದರ್ಪಣವ ಬಿಟ್ಟು ಧನ್ಯರುಡಿಯೊಳಗೆಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನಿಸುತ್ತಾನಂದವಾರಿಧಿಯೊಳಗೆ ಮುಳಗಿಹರು. ಒಬ್ಬ ವ್ಯಕ್ತಿ ಕನ್ನಡಿಯ ಮುಂದೆ ನಿಂತರೆ ಅವನ ದೃಷ್ಟಿ ಮತ್ತೆಲ್ಲೂ ಹೋಗೋದಿಲ್ಲ, ಆ ಕನ್ನಡಿ ಮುಂದೆ ಇರ್ತಾನೆ. ಆ ಮುಖ ಕಣ್ಣು ಮೂಗು ಆ ಕಡೆ ಈ ಕಡೆ ಮಾಡಿ ತಾನು ಹೇಗಿದ್ದೇನೆ, ತನ್ನಷ್ಟು ಯಾರು ಚೆನ್ನಾಗಿಲ್ಲ, ಬೇರೆ ಯಾರೂ ಇಲ್ಲ, ನಾನೇ ಅಷ್ಟು ಸುಂದರನಾಗಿದ್ದಾನೆ, ನಾನೇ ಆಗಿದ್ದೇನೆ ಅಂತ ಹೇಳಿ ಥರಥರಾವರಿ ಮುಖಗಳನ್ನು ಮಾಡುತ್ತಾ ಕನ್ನಡಿ ಮುಂದೆ ನಿಂತಿರ್ತಾನೆ. ಕಣ್ಣುಗಳು, ಅವನ ಕಣ್ಣುಗಳು ಬೇರೆ, ಅವನಂದರೆ ದೃಷ್ಟಿ ಬೇರೆ ಎಲ್ಲೂ ಇರೋದೇ ಇಲ್ಲ, ಕನ್ನಡಿ ಒಳ್ಳೆ ಇರ್ತೀವಿ, ತನ್ನನ್ನೇ ನೋಡ್ತಾ ಕೂತಿರ್ತಾನೆ. ತನ್ನ ಪ್ರತಿಬಿಂಬವನ್ನೇ ಕಾಂಬುವ, ತನ್ನ ಪ್ರತಿಬಿಂಬವನ್ನೇ ನೋಡಿ ಸಂತೋಷಪಟ್ಟು ನಾನು ಎಷ್ಟು ಚೆನ್ನಾಗಿದ್ದೇನೆ, ನಾನು ಹಾಗಿದ್ದೇನೆ ಅಂಥೇಳಿ ನೋಡ್ರಿ. ಅವನ ಕಣ್ಣುಗಳು ದರ್ಪಣವೇ ಬಿಟ್ಟು, ಆ ದರ್ಪಣ ಅಂದರೆ ಕನ್ನಡಿ, ಕನ್ನಡಿ ಬಿಟ್ಟು ಬೇರೆ ಕಡೆಗೆ ಇರೋದೇ ಇಲ್ಲಂತೆ. ಇಲ್ಲಿ ಹೇಳ್ತಾ ಇದ್ದಾರೆ ಧನ್ಯರಿಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ. ಹಾಗೆ ನಮಗೆ ಕನ್ನಡಿಯ ಮುಂದೆ ಕೂತಾಗ ಹೇಗೆ ನಮ್ಮ ರೂಪ ಬಿಟ್ಟು ಬೇರೆ ಏನು ಕಾಣಿಸೋದಿಲ್ಲೋ, ಹಾಗೆ ಪ್ರಪಂಚದಲ್ಲಿ ಎಲ್ಲಿ ನೋಡಿದರಲ್ಲಿ ಆ ಪರಮಾತ್ಮನೇ ಕಾಣಿಸ್ಬೇಕು, ಅವನು ಬಿಟ್ಟು ಬೇರೆ ಸ್ಮರಣೆಯೂ ಬರಬಾರ್ದು, ಕಾಣಿಸೋಬಾರ್ದು. ಅದಕ್ಕೆ ಹೇಳಿದ್ರು ಕಂಡ ಕಂಡಲ್ ನೀ ವಿಶ್ವ ರೂಪ ಕಾಂಬೋರೋ, ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣ ಸಾಗರ. ಇದೇ ಜಗನ್ನಾಥ ಹೇಳ್ತಾರೆ, ಕಂಡ ಕಂಡಲ್ಲಿ ಎಲ್ಲಿ ನೋಡಿದ್ರಲ್ಲಿ ಅಲ್ಲಿ ಪರಮಾತ್ಮ ಕಾಣಿಸ್ಬೇಕು, ಆ ವಸ್ತುಗಳಲ್ಲಿ ಎಲ್ಲ ಕಡೆಯಲ್ಲಿ ಅವನೇ ಕಾಣಿಸ್ಬೇಕು. ಹೇಗಿದೆ ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ, ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಕನ್ನಡಿಯನ್ನು ನೋಡುವ ಮನುಷ್ಯ ತನ್ನ ಪ್ರತಿಬಿಂಬವನ್ನು ಬಿಟ್ಟು ಬೇರೆ ಏನನ್ನೂ ನೋಡುವುದಿಲ್ಲವೋ, ಏನ ಕಡೆಗೂ ಲಕ್ಷ್ಯ ಇರುವುದಿಲ್ಲವೋ, ಹಾಗೆ ಎಲ್ಲ ಕಡೆಗೂ ಇಳೆಯೊಳಗೆ ಅಂದರೆ ಭೂಮಿಯಲ್ಲಿ ಎಲ್ಲ ಕಡೆಗೂ ಎಲ್ಲ ಕಡೆಯಲ್ಲಿ ಆ ಪರಮಾತ್ಮನ ರೂಪವನ್ನೇ ನೋಡಿ ಸುಖಿಸುತ್ತ. ನೋಡಿ ಪರಮಾತ್ಮನ ಇದನ್ನು ನೋಡಿ, ಅಲ್ಲಿ ಒಳಗೆ ಪರಮಾತ್ಮ ಇದ್ದಾನೆ ಅಂತ ನೋಡಿ ಆನಂದ ಪಡುತ್ತಾ ಸನ್ನುತಿಸುತ್ತಾ ನೋಡ್ರಿ, ಆ ಪರಮಾತ್ಮನ ಸ್ತೋತ್ರವನ್ನು ಮಾಡಿರಿ. ಪರಮಾತ್ಮ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಆನಂದ ವಾರಿಧಿಯೊಳಗೆ ಮುಳುಗಿಹರು ಅಂತ ಹೇಳ್ತಾರೆ. ಭಕ್ತಿಯಿಂದ, ಒಳ್ಳೆಯ ಭಕ್ತಿಯಿಂದ ಸ್ತೋತ್ರ ಮಾಡುತ್ತಾ ನಿನ್ನ ಗುಣ ಸಮುದ್ರದಲ್ಲಿ ಮುಳುಗಿ ಆನಂದ ಪಡ್ತಾ ಇದ್ದಾರೆ. ಹೀಗೆ ಭಕ್ತರು ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನೇ ಸರ್ವತ್ರದಲ್ಲಿ ಕಾಣ್ತಾರೆ. ನೋಡ್ರಿ ಗಿಡ ನೋಡ್ರಿ, ಮರ ನೋಡ್ರಿ, ಮನುಷ್ಯರು ನೋಡ್ರಿ, ಎಷ್ಟು ಮಾಡಿದ್ದಾನೆ ಆ ಪರಮಾತ್ಮನ ಮಹಿಮೆ. ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನನಗೆ ಪೂರ್ತಿಯಾಗಿ ಹೇಳೋಕ್ಕಾಗೋದಿಲ್ಲ, ಇನ್ನು ನಾವಂತೂ ಸಾಮಾನ್ಯ ಮನುಷ್ಯರು. ಯಾವಾಗಲೂ ಅವನ ಸ್ಮರಣೆಯೇ ಇರಬೇಕು, ಅವನೇ ಇಷ್ಟೆಲ್ಲ ಜನರಿಂದ ಮಾಡಿಸ್ತಾ ಇದ್ದಾನೆ. ನೋಡ್ರಿ ತಂದೆ ತಾಯಿಯೆಲ್ಲ ಅವನೇ ಇದ್ದು ಆ ಅಂತಃಕರಣವನ್ನು ಕೊಡ್ತಾ ಇದ್ದಾನೆ, ಮಕ್ಕಳಿಗೆ ಬೆಳೆಸ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಗುರುಗಳಲ್ಲಿದ್ದು ಪರಮಾತ್ಮನೇ ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಒಂದೊಂದರಲ್ಲಿ ಪರಮಾತ್ಮ ಇದ್ದು ಆ ಉಪಕಾರವನ್ನು ಜಗತ್ತಿಗೆ ಮಾಡ್ತಾ ಇದ್ದಾನೆ ಅಂತೇಳಿ ಜಗತ್ತು ನಡೀತಾ ಇದೆ. ಇದನ್ನು ನೆನ್ಪಿಟ್ಕೊಳ್ಬೇಕು ಯಾವಾಗಲೂ, ಎಲ್ಲವೂ ಪರಮಾತ್ಮನ ಪ್ರತಿಬಿಂಬವಾಗಿದೆ, ಪರಮಾತ್ಮನ ಅಧೀನವಾಗಿದೆ.
ಹೇಗೆ ಮನುಷ್ಯ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನೇ ನೋಡ್ತಾ ಇರ್ತಾನೋ ಹಾಗೆ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲಿ ಎಲ್ಲ ಕಡೆಗೂ ಆ ಪರಮಾತ್ಮನ ಇರುವಿಕೆಯನ್ನು ನೋಡುತ್ತಾ ಅವನ ಮಹಿಮೆಯನ್ನು ಕೊಂಡಾಡುತ್ತಾ ಆ ಆನಂದ ಸಮುದ್ರದಲ್ಲಿ ಮುಳುಗ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿಯವರೆಗೂ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಇನ್ನು ಯಾವ ಯಾವ ಪದಾರ್ಥದಲ್ಲಿ ಪರಮಾತ್ಮ ಯಾವ ರೂಪದಿಂದ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ 14ನೇ ಪದ್ಯದಿಂದ. ಅನ್ನಮಾನಿ ಶಶಾಂಕ ನುಳುಕಾರುಣ್ಯ ಸಾಗರ ಕೇಶವನು ಪರಮಾನ್ನದೊಳು ಭಾರತಿಯು ನಾರಾಯಣನು ಭಕ್ಷದೊಳು ಸೊನ್ನಗದಿರನು ಮಾಧವನು ಶ್ರುತಿ ಸನ್ನುತ ಶ್ರೀ ಲಕ್ಷ್ಮೀಕೃತದೊಳು ಮಾನ್ಯ ಗೋವಿಂದಾಭಿಧನು ಇರು ತಿಪ್ಪ ಎಂದೆಂದು. ಅನ್ನಮಾನಿ ಶಶಾಂಕನಳು, ಅನ್ನಕ್ಕೆ ಅಭಿಮಾನಿ ಚಂದ್ರ. ಅನ್ನ ಬಿಳಿಯಾಗಿದೆ, ಬೆಳ್ಳಗಿರುತ್ತೆ, ಅದರಿಂದ ಚಂದ್ರನನ್ನು ಅಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಅಲ್ಲಿ ಎಲ್ಲರಿಗೂ ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಇದ್ದಾನೆ. ಆ ಚಂದ್ರನಲ್ಲಿ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಕರುಣಾಸಾಗರ ಅಂತ ಹೇಳ್ತಾ ಇದ್ದಾರೆ. ಅನ್ನಗತ ಪ್ರಾಣ, ನಮ್ಮಲ್ಲಿ ಶಬ್ದ ಇದೆ, ಅನ್ನ ಬೇಕೇ ಬೇಕು. ಒಂದು ದಿವಸ ಉಪವಾಸ ಮಾಡಬೇಕು, ಎರಡು ದಿವಸ ಉಪವಾಸ ಮಾಡಿ, ಮೂರು ದಿವಸ, ನಾಲ್ಕು ದಿವಸ, ಐದು ದಿವಸ, ಆರು ದಿವಸ, ಆಮೇಲೆ ಅನ್ನ ಬೇಕೇ ಆಗುತ್ತೆ. ನಮ್ದೆಲ್ಲ ಮನುಷ್ಯರದು ಅನ್ನಗತ ಪ್ರಾಣ. ಹಾಗಂತ ಏಕಾದಶಿ ದಿವಸ ತಿನ್ನಬೇಡ್ರಿ, ಏಕಾದಶಿ ದಿವಸ ನಿರ್ಜಲ ಮಾಡಿರಿ, ಅದನ್ನು ಆರೋಗ್ಯಕ್ಕೆ. ಈಗ ಸೈಂಟಿಸ್ಟ್ಗಳ ಕಂಡುಹಿಡಿತಾ ಇದ್ದಾರೆ, ನಮ್ಮಲ್ಲಿ ಸಾವಿರಾರು ವರ್ಷದ ಹಿಂದೆ ಹೇಳಿದ್ದಾರೆ, 15 ದಿವಸಕ್ಕೆ ಒಂದು ಏಕಾದಶಿ ಉಪವಾಸ ಮಾಡು, ನಿನಗೆ ಯಾವ ರೋಗವೂ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಒಳಗಿನ ಡೈಜೆಸ್ಟ್ ಸಿಸ್ಟಮ್ಸ್ ಎಲ್ಲ ಸರಿಯಾಗತ್ತೆ ಅಂತೇಳಿ ಅದನ್ನೇ ಇಲ್ಲಿ ಹೇಳ್ತಾರೆ. ಅನ್ನಕ್ಕೆ ಅಭಿಮಾನಿಯಾಗಿದ್ದ ಚಂದ್ರನಲ್ಲಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಕರುಣಾಸಾಗರ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ಶ್ರೀಪತಿಯಾಗಿರುವಂತಹ ಕೇಶವ ಇದ್ದಾನೆ. ಕೇಶವಾದ 24 ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಪತಿ ಕೇಶವ ಅನ್ನಕ್ಕೆ ಅಭಿಮಾನಿಯಾಗಿದ್ದಾನೆ. ಪರಮಾನ್ನದೊಳು, ಪರಮಾನ್ನ ಅಂದರೆ ಪಾಯಸ ನೋಡ್ರಿ, ಪಾಯಸ ಅನ್ನದಲ್ಲಿಯೇ, ಅದಕ್ಕೆ ಅದಕ್ಕೆ ಪರಮಾನ್ನ ಅಂತಾರೆ. ಅನ್ನದಲ್ಲಿಯೇ ಬೆಲ್ಲ ಸಕ್ಕರೆ ಇತ್ಯಾದಿಗಳು ಹಾಕಿ ಹಾಲು ಹಾಕಿ ಅದನ್ನು ಮಾಡ್ತಾರೆ ಪರಮಾನ್ನ ಅಂತ, ಅದಕ್ಕೆ ಕರಿತಾ ಇದ್ದಾರೆ. ಪರಮಾನ್ನ ಅಂದರೆ ಪಾಯಸದಲ್ಲಿ ಭಾರತೀಯು ಭಾರತಿ ದೇವಿ ಇದ್ದಾಳೆ ಪಾಯಸದಲ್ಲಿ. ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಲಕ್ಷ್ಮೀನಾರಾಯಣ ರೂಪದಿಂದ ಇದ್ದಾನೆ. ನಾರಾಯಣನು ಅಂತ ಹೇಳ್ತಾರೆ, ಭಾರತೀಯು ಲಕ್ಷ್ಮೀನಾರಾಯಣನು ಮುಖ್ಯ ಪ್ರಾಣಾಂತರ್ಗತ. ಇದೆಲ್ಲ ಕಡೆ ತಗೊಳ್ಬೇಕು. ಲಕ್ಷ್ಮೀಪತಿಯಾಗಿರುವಂತಹ ನಾರಾಯಣ ಅಲ್ಲಿದ್ದಾನೆ ಲಕ್ಷ್ಮೀ ಸಹಿತನಾಗಿ. ಭಕ್ಷದೊಳು ಸೊನ್ನಗದಿರನು ಮಾಧವನು, ಭಕ್ಷದಲ್ಲಿ ಹೋಳಿಗೆ ಮುಂತಾದ ಭಕ್ಷದಲ್ಲಿ ಸೊನ್ನಗದಿರನು ಅಂದರೆ ಬಂಗಾರ ವರ್ಣದಂತೆ ಪ್ರಕಾಶಮಾನನಾದ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತನಾದ ಕಮಲಾಪತಿಯಾಗಿರುವಂತಹ ಮಾಧವ ಅಲ್ಲಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅಂದರೆ ಇದೆಲ್ಲ ಏನು, ಊಟ ಮಾಡಬೇಡ ಅಂತ ಎಲ್ಲರೂ ಶಾಸ್ತ್ರದಲ್ಲಿ ಹೇಳಿಲ್ಲ. ಪರಮಾತ್ಮ ಕೊಟ್ಟದ್ದನ್ನು ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಅವನಿಗೆ ನಿವೇದನ ಮಾಡಿ ಸ್ವೀಕಾರ ಮಾಡು. ಸ್ವೀಕಾರ ಮಾಡುವಾಗ ಊಟ ಕೂತಾಗ ಹಾಳು ಹರಟೆ ಹೊಡಿತಾ ಕೂತಿರ್ತೇವೆ, ಅದರ ಬದಲಾಗಿ ಆ ಒಳಗಿರುವಂತಹ ಆ ಪದಾರ್ಥದಲ್ಲಿರುವಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಅವನ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಅದನ್ನು ತಿನ್ನು ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಸನ್ನುತ ಶ್ರೀಲಕ್ಷ್ಮಿ ಘೃತದೊಳು, ಘೃತ ಅಂದರೆ ತುಪ್ಪ, ತುಪ್ಪದಲ್ಲಿ ಶ್ರುತಿ ಪ್ರತಿಪಾದ್ಯಳಾಗಿ ನೋಡ್ರಿ, ಪ್ರತಿಯೊಂದು ಶ್ರುತಿಯಲ್ಲಿ ಮಹಾಲಕ್ಷ್ಮಿ ದೇವಿ ಇದ್ದಾಳೆ. ಆ ಲಕ್ಷ್ಮೀ ದೇವಿ ತುಪ್ಪದಲ್ಲಿದ್ದಾಳೆ. ಪರಮಾತ್ಮ ಅಲ್ಲಿ ಪದ್ಮಾಪತಿ ಗೋವಿಂದ ಅನ್ನುವ ರೂಪದಿಂದ, ಗೋವಿಂದ ಅನ್ನುವ ರೂಪದಿಂದ ಪರಮಾತ್ಮ ಆ ತುಪ್ಪದಲ್ಲಿ ಇದ್ದಾನೆ. ಎಂದೆಂದು ಅಂತ ಹೇಳ್ತಾರೆ, ಎಲ್ಲ ಕಾಲದಲ್ಲೂ ಇದೆ, ಇದೇ ರೂಪಗಳನ್ನೇ ಎಲ್ಲ ಕಾಲದಲ್ಲೂ ಚಿಂತೆ ಮಾಡಬೇಕು ಅಂತ ಹೇಳಿ ಚಿಂತನೆಯನ್ನು ಮಾಡಿ ಆಹಾರವನ್ನು ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಕ್ಷೀರಮಾನಿ ಸರಸ್ವತಿ ಜಗತ್ಸಾರ ವಿಷ್ಣುನ ಚಿಂತಿಸುವುದು ಸರೋರು ಹಾಸನ ಮಂಡಿಗೆಯೊಳಗಿರು ತಿಪ್ಪ ಮಧುವೈರಿ ಮಾರುತನು ನವನೀತದೊಳು ಸಂಪ್ರೇರಕ ತ್ರಿವಿಕ್ರಮನು ದಧಿಯೊಳು
ವಾರಿಣಿದೆ ಚಂದ್ರ ಮರೊಳಗೆ ಇರೋ ತಿಪ್ಪವಾಮನನು. ಆ ಮೊದಲನೇ ಪದ್ಯದಲ್ಲಿ ಮೇನ್ ತೆಗೆದುಕೊಂಡ್ರು ಅನ್ನ, ಪಾಯಸ, ಭಕ್ಷ, ತುಪ್ಪ. ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ನೈವೇದ್ಯಕ್ಕಿಂತ ಹೇಳಿ ಎಲ್ಲದಕ್ಕೂ ತುಪ್ಪವನ್ನು ಹಾಕ್ತಾರೆ. ಯಾಕೆ ಅಂತಂದರೆ ಮಹಾಲಕ್ಷ್ಮಿ ದೇವಿ ಇದ್ದಾಳಲ್ಲಿ, ಆ ಎಲ್ಲ ಪದಾರ್ಥದಲ್ಲಿ ಮಹಾಲಕ್ಷ್ಮಿ ದೇವಿ ಬರಬೇಕು. ಅಲ್ಲಿ ಪರಮಾತ್ಮ ಬರ್ತಾನೆ, ಆಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ, ಆಮೇಲೆ ಸ್ವೀಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ. ಕ್ಷೀರಮಾನಿ ಸರಸ್ವತಿ, ಕ್ಷೀರ ಅಂದರೆ ಹಾಲು, ಹಾಲಿಗೆ ಅಭಿಮಾನಿ ಸರಸ್ವತಿ ದೇವಿಯು ಇದ್ದಾಳೆ. ಇವರಲ್ಲಿ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಪದ್ಮಿನಿ ವಿಷ್ಣು. ವಿಷ್ಣು ಇದು ಮಹಾಲಕ್ಷ್ಮಿಯ ರೂಪ, ಪದ್ಮಿನಿ ಆ ರೂಪದಿಂದ ಅಲ್ಲಿದ್ದಾನೆ ಎಂದು ಚಿಂತಿಸುವುದು, ಎಂದು ಸ್ಮರಣೆಯನ್ನು ಮಾಡು. ಸರೋರು ಹಾಸನ, ಸರೋರು ಸರೋರು ಅಂದರೆ ಕಮಲ, ಕಮಲಾಸನನಾಗಿರುವಂತಹ ಬ್ರಹ್ಮದೇವರು ಮಂಡಿಗೆಗೆ ಅಭಿಮಾನಿಯಾಗಿದ್ದಾರೆ. ಮಂಡಿಗೆಗೆ ಅಭಿಮಾನಿ ಬ್ರಹ್ಮದೇವರು, ಚಪಾತಿ ಗಿಪಾತಿ ಎಲ್ಲದಕ್ಕೂ ಇದೆ ತೆಗೆದುಕೊಳ್ಳಿ, ಮಂಡಿಗೆ ಅಭಿಮಾನಿ. ಅವರಲ್ಲಿ ಕಮಲಾಲಯಾಪತಿ ಮಧುಸೂದನ, ಮಧುವೈರಿ ಅಂದರೆ ಮಧುಸೂದನ, ಕಮಲಾಲಯಾಪತಿಯಾಗಿರುವಂತಹ ಮಧುಸೂದನ ಅಲ್ಲಿದ್ದಾನೆ ಅಂತ ಹೇಳಿ ತಿಳಿದುಕೋ. ನವನೀತ ಅಂದರೆ ಬೆಣ್ಣೆ, ಬೆಣ್ಣೆಯಲ್ಲಿ ಮಾರುತನು, ಮಾರುತನು ನವನೀತದಳು. ಬೆಣ್ಣೆಯಲ್ಲಿ ವಾಯುದೇವರಿದ್ದಾರೆ, ಅಭಿಮಾನಿಗಳಾಗಿ ಅಲ್ಲಿ ವಾಯುದೇವರಿದ್ದಾರೆ. ಅಲ್ಲಿ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ಇದ್ದಾನೆ, ರಮಾ ತ್ರಿವಿಕ್ರಮ ರೂಪದಿಂದ ಪರಮಾತ್ಮ ಇದ್ದ, ಮಹಾಲಕ್ಷ್ಮೀ ದೇವ ರಮಾ ರೂಪದಿಂದ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ಇದ್ದಾನೆ. ದಧಿಯೊಳು ಮೊಸರಿನಲ್ಲಿ, ಇಲ್ಲಿಯೂ ಚಂದ್ರ, ಅನ್ನಕ್ಕೂ ಚಂದ್ರ ಅಭಿಮಾನಿಯಾಗಿದ್ದಾನೆ, ಮೊಸರಿಗೂ ಚಂದ್ರನೇ ಅಭಿಮಾನಿಯಾಗಿದ್ದಾನೆ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ವಾರಿನಿಧಿ ಚಂದ್ರಮ ಅಂತ ಹೇಳ್ತಾ ಇದ್ದಾರೆ. ಚಂದ್ರಾಂತರ್ಗತನಾಗಿ ಪರಮಾತ್ಮ ತಾನು ವೃಷಾಕಪಿ ವಾಮನ ಇದ್ದಾನೆ, ಅದಕ್ಕೆ ದಧಿ ವಾಮನ ಅಂತ ಕರೀತಾರೆ. ವಾಮನ ಕೈಯಲ್ಲಿ ಅಮೃತವನ್ನು ಹಿಡ್ಕೊಂಡಿದ್ದಾನೆ, ಅಲ್ಲಿ ದಧಿ ನೋಡ್ರಿ. ಬೆಳಗ್ಗೆ ಹೊತ್ತಿನಲ್ಲಿ ಮೊಸರು ತಿನ್ನಬೇಕು, ರಾತ್ರಿ ಮಜ್ಜಿಗೆಯನ್ನು ತಿನ್ನಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಮೊಸರು ತಿನ್ನಿ, ರಾತ್ರಿ ಅದನ್ನೇ ಮಜ್ಜಿಗೆಯನ್ನು ಮಾಡಿಕೊಂಡು ಮಜ್ಜಿಗೆ ಅನ್ನವನ್ನು ಮಜ್ಜಿಗೆಯನ್ನು ಕುಡಿಯಬಹುದು. ಹೀಗೆ ತಿಳಿದು ದೇವರಿಗೆ ನಿವೇದನ ಮಾಡು ಅಂತ ಹೇಳ್ತಾರೆ. ಹಾಲಿಗೆ ಅಭಿಮಾನಿ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ಸರಸ್ವತಿ ದೇವಿ. ಅಲ್ಲಿ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪದ್ಮಿನಿ ವಿಷ್ಣು ರೂಪದಿಂದ ಇದ್ದಾನೆ ನೋಡಿರಿ. ಸಕಲ ಜಗತ್ತಿನ ಸಾರ ರೂಪನಾಗಿರುವಂತಹ ವಿಷ್ಣು ಅಂತ ಹೇಳ್ತಾ ಇದ್ದಾರೆ. ಜಗತ್ ಸಾರ ಅಂತ ಹೇಳಿದ್ದಾರೆ ನೋಡಿರಿ. ಹಾಲು ಅಷ್ಟು ಇದಾಗಿದೆ. ಕ್ಷೀರಮಾನಿ ಸರಸ್ವತಿ, ಅಲ್ಲಿ ಜಗತ್ಸಾರ ಅಂತ ಇದ್ದಾರೆ. ಪರಮಾತ್ಮ ಎಂದು ಜಗತ್ತಿನಲ್ಲಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ, ಸಾರರೂಪನಾಗಿದ್ದಾನೆ ಪರಮಾತ್ಮ. ಅಲ್ಲಿದ್ದು ಆ ವಸ್ತುಗಳಿಗೆ ಆ ಇದನ್ನು ಕೊಟ್ಟಿರುವವನು ಅವನೇ. ಆ ವಿಷ್ಣುವನ್ನು, ಪದ್ಮಿನಿ ವಿಷ್ಣುವನ್ನು ಚಿಂತಿಸು ಅಂತ ಹೇಳ್ತಾ ಇದ್ದಾರೆ. ಸ್ಮರಣೆಯನ್ನು ಮಾಡು. ಮಂಡಿಗೆಯಲ್ಲಿ ಬ್ರಹ್ಮದೇವರಿದ್ದಾರೆ, ಆ ಬ್ರಹ್ಮದೇವರ ಅಂತರ್ಗತನಾಗಿ ಪರಮಾತ್ಮ ಕಮಲಾಲಯಾಪತಿ ಮಧುಸೂದನ, ಮಧುವೈರಿ ಅಂದರೆ ಕಮಲ, ಮಧುಸೂದನ ಕಮಲಾಲಯಾಪತಿ ಮಧುಸೂದನ ಇದ್ದಾನೆ. ನವನೀತದಲ್ಲಿ ಬೆಣ್ಣೆಯಲ್ಲಿ ವಾಯುದೇವರು, ಬೆಣ್ಣೆಗೆ ವಾಯುದೇವರ ಅಭಿಮಾನಿಗಳು. ಅಲ್ಲಿ ಪರಮಾತ್ಮ ತ್ರಿವಿಕ್ರಮ ರೂಪದಿಂದ ಇದ್ದಾನೆ. ದಧಿಯೊಳು ಮೊಸರಿನಲ್ಲಿ ಚಂದ್ರ ಅಭಿಮಾನಿ ದೇವತೆ. ಆ ಚಂದ್ರ ಅಂತರ್ಗತನಾಗಿ ಪರಮಾತ್ಮ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ವೃಷಾಕಪಿಪತಿ ವಾಮನ ರೂಪದಿಂದ ಅಲ್ಲಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನಿಗೆ ಅರ್ಪಿಸಿ ನಿವೇದನ ಮಾಡಿ ಉಣ್ಣುವಾಗಲೂ ಆ ರೀತಿಯಾಗಿ ನೆನೆಸಿಕೊಂಡು ಊಟ ಮಾಡು, ಸ್ಮರಣೆ ಮಾಡು, ಹಾಳು ಹರಟೆ ಹೊಡೆಯದೆ ಆ ರೀತಿಯಾಗಿ ನೆನೆಸಿಕೊಂಡು ಊಟ ಮಾಡು. ಯಾವ ರೋಗವೂ ಬರುವುದಿಲ್ಲ, ಅಜೀರ್ಣ ಆಗೋದಿಲ್ಲ, ಗಟ್ಟಿಮುಟ್ಟಿಯಾಗಿ ಇರ್ತಿತ್ತು. ಇದು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ ಅಥವಾ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಹೀಗೆ ಮಾಡಿ ನೋಡಿ, ಯಾವ ರೋಗವೂ ಬರುವುದಿಲ್ಲ. ಪರಮಾತ್ಮನ ಅನುಗ್ರಹದಿಂದ
ಗಟ್ಟಿಮುಟ್ಟಿಯಾಗಿದ್ದು ಸಾಧನೆಯನ್ನು ಮಾಡ್ತಾ ಇತ್ತು. ಒತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.